ಈ ಸೈಡಲ್ಲಿ ಇಷ್ಟು ಇಲ್ಲಿವರೆಗೆ ನೀವು ಕಟ್ಕೊಳ್ಳಿ, ಗುಜ್ ಕಟ್ಕೊಳ್ಳಿ. ಮನೆಯಲ್ಲಿ ಅದು ಶೇಖರಣೆ ಮಾಡಿ ಶೇಖರಣೆ ಮಾಡಿರ್ತಾರೆ ಅವ್ರ ಪೂಜೆ. ಇದು ಅವರು ಒಬ್ಬರು ತಪ್ಪಲೆ ಇಟ್ಕೊಂಡಿರ್ತಾರೆ, ಅದನ್ನ ತಗೊಬಂದು ನಾವು ಇಲ್ಲಿ ಗಂಧದ ಅದು ಇದ್ರ ಮೇಲೆ ಹಾಕ್ತೀವಿ, ನಾವು ಗೌರಿ ಮೇಲೆ ಹಾಕ್ತೀವಿ. ಆ ಟೈಮಲ್ಲಿ ನಾನು ನೀನು ಅಂದ್ಕೊಂಡು ಫೋಟೋ ಪಾರ್ಕಿಂಗ್ ನಾಲ್ಕು ಜನ ಆಮೇಲೆ ಹೋದ ಸರಿ ಆ ಕಡೆ ಸರಿ ನಮ್ಗೆ ಎರಡು ಮೂರು ಟ್ರಾಫಿಕ್ ಪೊಲೀಸರು ಹಾಕಿದ್ರು ಆ ಇನ್ ಆ ಇದರಲ್ಲಿ ಟ್ರಾಫಿಕ್ ಇದರಲ್ಲಿ. ಅದೊಂದು ಅದು ಈ ಸರಿ ಏನಾಗಿದೆಯಪ್ಪ ಸಮಸ್ಯೆ ಅಂದರೆ ಸೇಮ್ ಡೇ ಸುತ್ತೂರು ಬಂದೋಬಸ್ತ್ ಮಾಡಿದೆ, ಇಲ್ಲಾಂದ್ರೆ ನಮಗೆ ಇಡೀ ಸರ್ಕಲ್ ಮೇಲೆ ಕರ್ಕೊಂಡು ನಾವು ಮಾಡ್ತಾ ಇದ್ವಿ. ಸುತ್ತೂರು ಬಂದೋಬಸ್ತ್ ಬಂದರೆ ಕಾರಣಕ್ಕೆ ನಮ್ಗೆ ಏನಾಗ್ತದೆ ಜನ ಸಿಗ್ತಾರೆ, ನಮ್ಮ ಸ್ಟೇಷನ್ ಮಾತ್ರ ಮಾತನಾಡ ಆಗ್ಬಿಡಿ. ಆದರೂ ಟ್ರೈ ಮಾಡ್ತೀವಿ, ನೀವು ವಾಲಂಟಿಯರ್ ಸ್ವಲ್ಪ ರೆಡಿ ಮಾಡ್ಕೋಬೇಕು, ಈ ಸರಿ ಮೇನ್ ಕಡಿಮೆ ಆಗ್ತಾರೆ. ನಾವು ಇನ್ವೈಟ್ ಮಾಡೋಕ್ಕೋಸ್ಕರ ಎಮ್ ಎಲ್ ಎ ಸಾಹೇಬ್ರ ಹತ್ರ ಮತ್ತು ಎಮ್ ಪಿ ಅವ್ರ ಹತ್ರ ಹೋಗ್ತೀವಿ, ಡಿ ಎಸ್ ಪಿ ಸಾಹೇಬ್ರ. ನೀವು ಫಸ್ಟ್ ಆಗಿ ಕೆಲಸ ಮಾಡ್ಬೇಕು, ನಾಳೆ ಮಾಡ್ತೀವಿ ಯಾಕಂದ್ರೆ ಇನ್ವಿಟೇಷನ್ ನಾಳೆ ಬರ್ತೀವಿ. ನೀವು ಆದಷ್ಟು ಬೇಗ ಕೊಟ್ಟಷ್ಟು ಅವ್ರು ತಲೆಗೆ ಹೋಗ್ತದೆ ಇಲ್ಲಿ ಕೆಲವು ಇದೇ ಕಣಪ್ಪ. ನಾವು ನಾನು ಬೆಳಗ್ಗೆ ಮಾತಾಡಿದ ಸಿ ಸರಿ ಸಾಹೇಬ್ರ, ನೀವು ಬರ್ಬೇಕಾದ್ರೆ ಮಾತಾಡ್ಕೊಂಡಿದ್ದೀನಿ ಅದಕ್ಕೋಸ್ಕರ ಕೊಟ್ಟಾದ್ಮೇಲೆ ಬಿಡೋರು. ಈಗ ನಾವು ಮೈಕ್ ಬೆಳಗ್ಗೆ 5 ಗಂಟೆ ಕವಾಲಿ ಕಾರ್ಯಕ್ರಮ ನಡೀತೀವಿ, ನೈಟೆಲ್ಲ ಇದಿರುತ್ತೆ. ಮೈಕ್ ನಮಗೆ ಪರ್ಮಿಷನ್ ತಗೋಬೇಕಾಗುತ್ತೆ, ಕೊಡ್ತಾರೆ ತಗೊಳ್ಳಿ. ನಾವು ನಿಮಗೆ ಕೊಡೋದು ಅಥವಾ ಅಲ್ಲಿ ಕೊಡಿ, ಈಗ ನಾವು ಎಲ್ಲ ನಿಮಗೆ ಕೊಟ್ಟರು ನೀವು ಮೂವ್ ಮಾಡೋಕ್ಕಾಗಲ್ವ ಅಲ್ಲಿಗೆ? ಪ್ರೊಸೀಜರ್ ಅವ್ರಿಗೆ ಮಾಡಿಸ್ಕೊಡ್ತೀವಿ, ನಾನು ಕೊಡೋಂಗ್ರೆ ನಾನೇ ಕೊಡ್ತಾ ಇದ್ದೆ, ನಾನು ಕೊಡೋಕ್ಕಾಗಲ್ಲ. ಸರಿ ಸರ್, ಅದು ಅವರೇ ಕೊಡಬೇಕು ಅವ್ರಿಗೆ. ಒಂದು ನಮ್ಗೆ 10 ಕಡೆಯಿಂದ ಒಂದು ಈಗ ಅಲ್ಲಿ ಪ್ರೊಸೆಸನ್ ಬಂದಮೇಲೆ ಇಲ್ಲಿ ಎಲ್ಲ ಪೂಜೆ ಮಾಡಿಸೋದಲ್ವಾ? ಆಮೇಲೆ ಯಾವಾಗ ಸ್ವಲ್ಪ ಟೆನ್ಷನ್ ಟೈಮ್ ಇರುತ್ತೆ ಅಂತಂದ್ರೆ ಇಲ್ಲಿ ಪೊಸಿಷನ್ ಎಲ್ಲ ಬಂದಾದ್ಮೇಲೆ ನೀವು ಇದಕ್ಕೆ ಮೊದಲು ಪೋಲ್ ಹಾಕಿಸ್ಕೊಂಬಿಟ್ಟು ಸರಿ ಮಾಡ್ಕೊಬಿಡಿ ಬರೋರು ಅಲ್ಲಿಂದ ಪೋಲ್ ಅಲ್ಲಿಂದ ಹಾಕ್ಬೇಕು. ನೀವು ಕ್ಯೂ ಜಾಸ್ತಿ ಆಗುತ್ತೆ, ಇಲ್ಲಿಂದ ಹಾಕ್ತೀರಿ ಪೋಲ ಶಂಶುದ್ದೀನ್ ಜುಹ್ರಿ, ಉಳ್ಳೆಹಳ್ಳಿ ಸೈದಾನಿ ಬಿಬಿ ದರ್ಗಾ ಶರೀಫ್ ಗುರುಗಳು, ನಂಜನಗೂಡು ತಾಲೂಕು ಉಳ್ಳೆಹಳ್ಳಿ ಬೆರಳೆ ಗ್ರಾಮ ಪಕ್ಕದಲ್ಲಿ ಅಂತ್ಯ ವಿಶ್ರಾಂತಿ ಪಡೆಯುತ್ತಿರುವ ಸೈಯದತ್ ಸೈದಾನಿ ಬಿಬಿ ಅಮ್ಮಾಜಾನ್ ದರ್ಗದ ಉರುಸ್ ಕಾರ್ಯಕ್ರಮ ಹಾಗೂ ಗಂಧದ ಮಹೋತ್ಸವ ಇದೇ ಬರುವ ಶನಿವಾರ 6 ಗಂಟೆಗೆ ಪ್ರಾರಂಭವಾಗಲಿದ್ದು, ಅದೇ ರೀತಿ 6 ಗಂಟೆಯಿಂದ ಉಳ್ಳೆಹಳ್ಳಿ ಜಾಮಿಯಾ ಮಸೀದಿಯಿಂದ ಪ್ರಮುಖ ಬೀದಿಗಳಲ್ಲಿ ಸಾಗಿ ಬರುವಂತಹ ಆ ಗಂಧದ ಮಹೋತ್ಸವ ಮೆರವಣಿಗೆ ಸೈಯದ್ ಉಸ್ಮಾನ್ ಪಾಷಾ ಕಾದಿರಿ ಗುರುಗಳು ಮತ್ತು ಅವರ ತಂಡದಿಂದ ಸೈದಾನಿ ಬಿಬಿ ಅಮ್ಮಾಜಾನ್ ಅವರಿಗೆ ಆ ಗಂಧವನ್ನು ಅರ್ಪಿಸಲಾಗುವುದು. 7 ಗಂಟೆಯಿಂದ 8 ಗಂಟೆ ತನಕ ಕೇರಳದಲ್ಲಿ ಸುಪ್ರಸಿದ್ಧವಾಗಿರುವಂತಹ ಮನುಷ್ಯ ಶರೀರವನ್ನೇ ರೋಮಾಂಚಕದ ಪಾತಾಳಕ್ಕೆ ಕೊಂಡೊಯ್ಯುವಂತಹ ಗುರುಗಳ ತಂಡದಿಂದ ಬುರ್ದಾ ಮಜ್ಲಿಸ್ ನಡೆಯಲಿದ್ದು, 8 ಗಂಟೆಯಿಂದ 9 ಗಂಟೆ ತನಕ ಗುಂಡ್ಲುಪೇಟೆ ವಿದ್ಯಾರ್ಥಿಗಳಿಂದ ಡಫ್ ಕಾರ್ಯಕ್ರಮ ನಡೆಯಲಿದ್ದು, 9 ಗಂಟೆಯಿಂದ 10 ಗಂಟೆ ತನಕ ಉಳ್ಳೆಹಳ್ಳಿ ಸ್ವಾಮೀಜಿ ಹಾಗೂ ಗುರುಗಳಾದಂತಹ ನಾನು, ಅದೇ ರೀತಿ ನಂಜನಗೂಡು ಫಾದರ್ ಅವರ ಸಮ್ಮುಖದಲ್ಲಿ ಎಲ್ಲ ಗಣ್ಯಾತಿಗಣ್ಯ ವ್ಯಕ್ತಿಗಳೊಂದಿಗೆ ಸೇರಿ ಸೌಹಾರ್ದ ಸಮಾರೋಪ ಸಮಾರಂಭವನ್ನು ಕೂಡ ಮಾಡ್ತಾ ಇದ್ದೇವೆ. ಅದೇ ರೀತಿ 10 ಗಂಟೆಯಿಂದ ಸುಪ್ರಸಿದ್ಧವಾದಂತಹ ಕವಾಲಿಯವರಿಂದ ಕವಾಲಿ ಕಾರ್ಯಕ್ರಮ ಬೆಳಗ್ಗಿನ ಜಾವ ತನಕ ನಡೆಯಲಿದ್ದು, ಆದ್ದರಿಂದ ಊರಿನ ಗಣ್ಯಾತಿಗಣ್ಯ ವ್ಯಕ್ತಿಗಳು, ಸರ್ವಧರ್ಮೀಯರು, ಇನ್ನಿತರ ಜಿಲ್ಲೆಗಳಿಂದ ಆಗಮಿಸುವಂತಹ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ನಿಮ್ಮೆಲ್ಲರನ್ನೂ ಕೂಡ ಆಹ್ವಾನ ಮಾಡ್ತಾ ಇದ್ದೇವೆ ನಾವು ಆಡಳಿತ ಕಮಿಟಿ, ಅದೇ ರೀತಿ ಊರಿನ ಗಣ್ಯಾತಿಗಣ್ಯ ವ್ಯಕ್ತಿಗಳು ಎಲ್ಲರೂ ನಿಮ್ಮನ್ನು ಸ್ವಾಗತಪೂರ್ವಕವಾಗಿ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೇವೆ.